ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಆರ್ಆರ್ ನಗರ ಬೈ ಎಲೆಕ್ಷನ್ ಆಯಿತು, ಶಿರಾದ ಬೈ ಎಲೆಕ್ಷನ್ ಆಯಿತು, ಎರಡನ್ನು ಕೂಡ ಗೆದ್ದು ಬೀಗಿದ್ದಾಯಿತು ಬಿಜೆಪಿ. ಸೊ ಇದೀಗ ಮತ್ತೆ ಮುಂದಿನ ಕ್ಷೇತ್ರಗಳು ಅಂತಂದರೆ ಬಸವ ಕಲ್ಯಾಣ ಮತ್ತು ಮಸ್ಕಿ ಎರಡು ಅನೌನ್ಸ್ ಆಗಬೇಕಾಗಿದೆ ಚುನಾವಣಾ ದಿನಾಂಕ. ಆದರೆ ಬಿಜೆಪಿ ಚುನಾವಣಾ ದಿನಾಂಕ ಘೋಷಣೆಗೂ ಮೊದಲೇನೆ ಈಗ ಆ ಕ್ಷೇತ್ರಗಳ ಕಡೆ ಗಮನ ಹರಿಸ್ತಾ ಇದೆ. ಮೊದಲನೇಗೆ ಬಸವ ಕಲ್ಯಾಣ. ಬಸವ ಕಲ್ಯಾಣದಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಉಪಚುನಾವಣೆ ಘೋಷಣೆ ಆಗಿಲ್ಲ ಇನ್ನು ದಿನಾಂಕ, ಆದರೆ ಅದಕ್ಕೂ ಮೊದಲೇನೆ ಅಲ್ಲಿ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಮೂವರನ್ನು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ. ಅದೇ ಕಾರಣಕ್ಕೋಸ್ಕರ ಈಗ ಏನು ಸಾಕಷ್ಟು ವಿವಾದ ಆಗ್ತಾ ಇದೆ ಪ್ರಾಧಿಕಾರ ಮತ್ತು ನಿಗಮದ ವಿಚಾರ. ಸೊ ಅದು ದೊಡ್ಡ ಹೈಲೈಟ್ ಅನ್ನು ಪಡ್ಕೊಂಡಿದೆ. ಬೈ ಎಲೆಕ್ಷನ್ ಎಕ್ಸ್ಪರ್ಟ್ ಬಿ ವೈ ವಿಜೇಂದ್ರ ಸೇರಿ ಮೂವರನ್ನು ಇದೀಗ ನೇಮಕ ಮಾಡಲಾಗಿದೆ. ಡಿ ಸಿ ಎಂ ಲಕ್ಷ್ಮಣ ಸವದಿ, ಬೀದರ್ನ ಸಂಸದ ಭಗವಂತ ಖೂಬಾ ಉಸ್ತುವಾರಿಗಳಾಗಿ ನೇಮಕ ಆಗಿದ್ದಾರೆ. ಈಗಾಗಲೇ ಒಂದು ಸುತ್ತು ಕ್ಷೇತ್ರವನ್ನು ಸುತ್ತಿದ್ದಾರೆ ಮೂವರು ನಾಯಕರು. ತಮ್ಮನ್ನು ಉಸ್ತುವಾರಿ ಮಾಡಿದಂತಹ ಹಿರಿಯ ನಾಯಕರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಲ್ಲಿನ ಎಂ ಪಿ ಭಗವಂತ ಖೂಬಾ. ಸೊ ಉಪಚುನಾವಣೆಯ ಕ್ಷೇತ್ರವನ್ನು ದಿಗ್ವಿಜಯವಾಗಿ ಗೆಲ್ಲೋದಕ್ಕೆ ವಿಜೇಂದ್ರ ಅವರು ಈಗ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಜೊತೆ ಲಕ್ಷ್ಮಣ ಸವದಿ, ಡಿ ಸಿ ಎಂ ಮತ್ತು ಸಾರಿಗೆ ಇಲಾಖೆಯ ಸಚಿವರು, ಹಾಗೆಯೇ ಬೀದರ್ನ ಸಂಸದ ಭಗವಂತ ಖೂಬಾ ಈಗ ಉಸ್ತುವಾರಿಗಳಾಗಿ ನೇಮಕ ಆಗಿದ್ದಾರೆ. ಈ ಕ್ಷೇತ್ರವನ್ನು ಶತಾಯಗತಾಯ ತಮ್ಮ ತೆಕ್ಕೆಗೆ ಹಾಕ್ಕೊಳ್ಳಲೇಬೇಕು. ಆ ಮೂಲಕ ಬಿಜೆಪಿ ಮತ್ತೊಂದು ವಿಜಯ ಯಾತ್ರೆಯನ್ನು ಮುಂದುವರಿಸಬೇಕು ಅಂತ ಮುಖ್ಯಮಂತ್ರಿ ಬಿ ಎಸ್ ವೈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಧನ್ಯವಾದ ಸಲ್ಲಿಸಿರೋದನ್ನು ಕೂಡ ಗಮನಿಸಬಹುದು. ಭಗವಂತ ಖೂಬಾ ಬಿಜೆಪಿಯ ಸಂಸದ, ಸೊ ಬೀದರ್ ಕ್ಷೇತ್ರದವರು. ಯಾರು ನನಗೆ ಈ ಒಂದು ನೇಮಕ ಮಾಡಿದ್ದಾರೆ ಹಿರಿಯರು ನಾಯಕರು ಮುಖಂಡರು ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಇಲ್ಲಿನ ಅಭ್ಯರ್ಥಿಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ನಾವು ಗೆಲುವನ್ನು ತಂದು ಕೊಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರಿ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಹೇಗಿದೆ ಅಂತ. ಸೊ ಕಾಂಗ್ರೆಸ್ ಕೂಡ ಇನ್ನು ಹಿಂದೆ ಬಿದ್ದಿಲ್ಲ, ಈಗಾಗಲೇ ಈಶ್ವರ್ ಖಂಡ್ರೆ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದೆ. ಅವರು ಅಲ್ಲಿ ಸ್ಥಳೀಯರು ಜೊತೆಗೆ ಪ್ರಭಾವಿ ವ್ಯಕ್ತಿ. ಸೊ ಹಾಗಾಗಿ ಶಿರಾ, ಆರ್ ಆರ್ ನಗರ ಈ ಎರಡೂ ಕ್ಷೇತ್ರಗಳ ನಂತರ ಇದೀಗ ಮುಖ ಮಾಡ್ತಾ ಇರುವಂಥದ್ದು ಬೀದರ್ನ ಬಸವ ಕಲ್ಯಾಣ ಕ್ಷೇತ್ರದತ್ತ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ. ಎಸ್, ನಮ್ಮ ಕರೆಸ್ಪಾಂಡೆಂಟ್ ಗೋಪಾಲ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಗೋಪಾಲ್, ಚುನಾವಣಾ ದಿನಾಂಕ ಮೊದಲಿದ್ದಾಗೇ ಈಗಾಗಲೇ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಸೊ ಯಾವ ರೀತಿ ಪ್ಲಾನ್ ಇದೆ ಬಿಜೆಪಿದು ಅಂತ? ಗುರುಪ್ರಸಾದ್, ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ವಿ ನಾರಾಯಣರಾವ್ ನಿಧನದಿಂದ ತೆರವಾದಂತ ಸ್ಥಾನಕ್ಕೆ ಅಲ್ಲಿ ಉಪಚುನಾವಣೆ ನಡೆಯುತ್ತೆ. ಆದ್ರೆ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ. ಅದಕ್ಕೂ ಮುಂಚೆ ಏನಂತ ಹೇಳಿದ್ರೆ, ಈಗ ಎಲ್ಲ ಪಕ್ಷಗಳು ಅದರಲ್ಲೂ ಪ್ರಮುಖವಾಗಿ ಏನಂತ ಹೇಳಿದ್ರೆ ಬಿಜೆಪಿ ಪಕ್ಷ ಈಗ ಶತಾಯಗತವಾಗಿ ಬಸವ ಕಲ್ಯಾಣದಲ್ಲಿ ತನ್ನ ವಿಜಯ ಪತಾಕೆ ಹಾರಿಸ್ಬೇಕು ಅಂತ ಹೇಳಿ ಒಂದಾದ ಒಂದು ನಂತರ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಇದೆ. ದಿನಾಂಕ ಯಾವಾಗಾದ್ರೂ ಘೋಷಣೆ ಆಗ್ಲಿ, ಅಭ್ಯರ್ಥಿ ಯಾರಾದ್ರೂ ಆಗ್ಲಿ, ಆದ್ರೆ ಅಲ್ಲಿರ್ತಕ್ಕಂತ ಸೀಟ್ ನಮ್ಗೆ ಬರಬೇಕು ಅಂತ ಹೇಳಿ ಖುದ್ದು ಸಿ ಎಂ ಯಡಿಯೂರಪ್ಪನವರೇ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಹೆಚ್ಚಿನ ನಿರ್ಣಾಯಕ ಇರೋದು ಒಂದು ಮರಾಠ, ಅದರ ಜೊತೆಗೆ ಲಿಂಗಾಯತರು. ಸೊ ಇವೆರಡರಿಂದ ಮತಗಳನ್ನ ಸೆಳೆದು ಅಲ್ಲಿರ್ತಕ್ಕಂತ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕಂತ ಹೇಳಿ ಯಡಿಯೂರಪ್ಪನವರು ಏನ್ ಪ್ಲಾನ್ ಮಾಡಿದ್ದಾರೆ. ಸೊ ಹೀಗಾಗಿ ಎಲೆಕ್ಷನ್ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಈಗಾಗಲೇ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಇನ್ನೂ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಮೂವರು ಉಸ್ತುವಾರಿಗಳನ್ನ ಆ ಒಂದು ಬೈ ಎಲೆಕ್ಷನ್ ಗೆ ನೇಮಕ ಮಾಡಿ ಬಿಜೆಪಿ ಆದೇಶವನ್ನ ಹೊರಡಿಸಿದೆ. ಅದರಲ್ಲೂ ಪ್ರಮುಖವಾಗಿ ಬೈ ಎಲೆಕ್ಷನ್ ಎಕ್ಸ್ಪರ್ಟ್ ಅಂತಾನೆ ಕರೆಯಲಾಗ್ತಕ್ಕಂತ ವಿಜಯೇಂದ್ರ, ಅಂದ್ರೆ ಶಿರಾ ಕ್ಷೇತ್ರದಲ್ಲಿ ಮತ್ತೆ ಕೆ ಆರ್ ಪೇಟೆಯಲ್ಲಿ ಯಾವ ರೀತಿಯಿಂದ ತಮ್ಮ ಒಂದು ಕಾರ್ಯತಂತ್ರವನ್ನು ರೂಪಿಸಿ ಅಲ್ಲಿ ಗೆದ್ಕೊಂಡು ಬಂದ್ರು, ಅದೇ ರೀತಿ ಇಲ್ಲಿನೂ ಅದೇ ರಣತಂತ್ರವನ್ನು ರೂಪಿಸಲಿ ಅನ್ನೋ ಕಾರಣಕ್ಕಾಗಿ ವಿಜೇಂದ್ರ ಜೊತೆಗೆ ಡಿ ಸಿ ಎಂ ಲಕ್ಷ್ಮಣ ಸವದಿ, ಅದರ ಜೊತೆಗೆ ಬೀದರ್ನ ಸಂಸದರಾದಂತ ಭಗವಂತ ಖೂಬಾ, ಈ ಮೂವರನ್ನ ಅಲ್ಲಿ ಉಸ್ತುವಾರಿ ನೇಮಕ ಮಾಡಲಾಗಿದೆ. ಭಗವಂತ ಖೂಬಾ ಹೇಗಿದ್ರು ಲೋಕಲ್ದವ್ರು ಇರ್ತಾರೆ, ಅಲ್ಲೇ ಓಡಾಡ್ಕೊಂಡು ಇದ್ದಿರ್ತಾರೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಡಿ ಸಿ ಎಂ ಮತ್ತೆ ಏನು ವಿಜೇಂದ್ರ ಈಗಾಗಲೇ ಎರಡು ಇಬ್ರು ಏನು ನಾಯಕರು ಒಂದೊಂದು ರೌಂಡ್ ಅನ್ನ ಬಂದು ಹೋಗಿದ್ದಾರೆ. ಸೊ ಅಲ್ಲಿಗೆ ಈಗ ಏನು ಬಸವ ಕಲ್ಯಾಣದಲ್ಲಿ ಒಂದು ಕಲ್ಯಾಣ ಪರ್ವ ಹೇಗೆ ಮಾಡಬೇಕು ಅಂದ್ರೆ ಮತವನ್ನ ಸೆಳೆಯಲಿಕ್ಕೆ ಏನೇನ್ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಖುದ್ದು ಯಡಿಯೂರಪ್ಪನವರು ಮಾಡಿದ್ದಾರೆ. ಎಲೆಕ್ಷನ್ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಈ ಎಲ್ಲಾ ಕಾರ್ಯತಂತ್ರ ನಡೀತಾ ಇರೋದು ನೋಡಿದ್ರೆ ಒಂದು ರೀತಿಯಿಂದ ಬಸವ ಕಲ್ಯಾಣದಲ್ಲಿ ಒಂದು ಸಂಚಲನ ಎಲ್ಲ ಮೂಸಿದೆ. ಬಸವಣ್ಣನ ನಾಡಿನಲ್ಲಿ ಕೇಸರಿ ಝಂಡ ಹಾರಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ ಗುರು. ಓಕೆ, ಸೊ ಈಗ ಒಂದ್ ಕಡೆ ಕಾಂಗ್ರೆಸ್ ಕೂಡ ಅದಕ್ಕೆ ಫೈಟ್ ಕೊಡೋದಕ್ಕೆ ನೋಡ್ತಾ ಇದೆ, ಬಟ್ ಬಿಜೆಪಿಯ ಇನ್ನರ್ ಪ್ಲಾನ್ಸ್ ಏನು ಅಂತ? ಯಾಕೆಂದ್ರೆ ಆ ಕ್ಷೇತ್ರವನ್ನು ಗೆಲ್ಲಬೇಕು ಅಂತಂದ್ರೆ ಈ ಹಿಂದೆ ಇದ್ದಂಥದ್ದು ನಾರಾಯಣ ರಾವ್ ಕಾಂಗ್ರೆಸ್ನ
ಅಭ್ಯರ್ಥಿ ಕಾಂಗ್ರೆಸ್ನ ಶಾಸಕರು. ಸೊ ಯಾವ ರೀತಿ ಜನರಿಗೆ ಈಗಾಗಲೇ ಒಂದು ಸುತ್ತಿನ ಕ್ಷೇತ್ರ ಪ್ರವಾಸ ಕೂಡ ನಡೆಸಿದ್ದಾರೆ, ಸೊ ಅಲ್ಲಿನ ಒಂದು ಜನರ ಅಭಿಪ್ರಾಯ ಹೇಗಿದೆ ಅಂತ? ಈಗ ಬಸವ ಕಲ್ಯಾಣದಲ್ಲಿ ಈಗಾಗಲೇ ಏನು ನಾರಾಯಣ ಅವರು ಕಾಂಗ್ರೆಸ್ ಶಾಸಕರಾಗಿದ್ರು, ಅವರು ಅಕಾಲಿಕ ನಿಧನದಿಂದಾಗಿ ಅಲ್ಲಿ ಕ್ಷೇತ್ರ ತೆರವಾಗಿದೆ. ಆದ್ರೆ ಕಾಂಗ್ರೆಸ್ನವರ ಪಾಲಿಗೆ ಅನುಕಂಪದ ಅಲೆ ನಮ್ಮ ಪರವಾಗಿರುತ್ತೆ. ಯಾಕಂತ ಹೇಳಿದ್ರೆ ನಾರಾಯಣ ಅವರ ನಿಧನದ ನಂತರ ಅಲ್ಲಿರ್ತಕ್ಕಂಥ ಅನುಕಂಪ ಅಂದ್ರೆ ಅವರ ಮನೆಯವರಿಗಾಗ್ಲಿ ಅಥವಾ ಯಾರೇ ಅವರ ಸಂಬಂಧಿಕರಾಗಲಿ ಟಿಕೆಟ್ ಕೊಟ್ರೆ ಆ ಅನುಕಂಪದ ಅಲೆ ನಮ್ಗೆ ಸಿಗ್ಬಹುದು ಅಂತ ಹೇಳಿ ಅವರಿಗೆ ಕಾಂಗ್ರೆಸ್ನವರಿಗೆ ಒಂದು ರೀತಿಯಿಂದ ಆ ಪ್ಲಾನ್ ಅನ್ನ ಇದ್ರೆ, ಆದ್ರೆ ಬಿಜೆಪಿ ಅವರಿಗೆ ಏನಂತಂದ್ರೆ ಅಂತಹ ಪ್ಲಾನ್ ಅನ್ನ ನಾವು ಸುಳ್ಳು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಶಿರಾದಲ್ಲಿ ಆಗಿರೋದನ್ನು ಅದೇನೆ ಅನುಕಂಪದ ಅಲೆಯಲ್ಲಿ ನಾವು ಗೆದ್ದು ಬರ್ತೀವಿ ಅಂತ ಹೇಳಿ ಏನು ಕಾಂಗ್ರೆಸ್ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಶಿರಾದಲ್ಲಿ ಏನು ಅನುಕಂಪದ ಅಲೆ ವರ್ಕೌಟ್ ಆಗ್ಲಿಲ್ಲ. ಅದೇ ರೀತಿಯಾಗಿ ಅದೇ ರಣತಂತ್ರ ಅಲ್ಲಿ ಹೇಗೆ ಗೆದ್ದಿದ್ದೀವಿ ಶಿರಾದಲ್ಲಿ ಬಿಜೆಪಿಯನ್ನ ಬಿಜೆಪಿ ಅಕೌಂಟ್ ಅನ್ನ ಹೇಗೆ ಯಾವ ರೀತಿ ಓಪನ್ ಮಾಡ್ಕೊಂಡಿದ್ದೀವಿ, ಅದೇ ರೀತಿಯಾಗಿ ಇಲ್ಲಿನೂ ಬಸವ ಕಲ್ಯಾಣದಲ್ಲಿ ಕೂಡ ಅನುಕಂಪದ ಅಲೆಯನ್ನ ಸೈಡಿಗಿಟ್ಟು ನಾವು ಗೆಲ್ಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಕಣ್ಣಿಟ್ಟಿರೋದು ಅಂದ್ರೆ ಅಲ್ಲಿ ಮರಾಠ ವೋಟ್ಸ್ ಗಳ ಮೇಲೆ. ಮರಾಠ ಅಭಿವೃದ್ಧಿ ನಿಗಮ ಅಂತೇಳಿ ಈಗೇನು ಸರ್ಕಾರ ಘೋಷಣೆ ಮಾಡಿದೆ, ಅದ್ರ ಜೊತೆಗೆ 50 ಕೋಟಿ ರೂಪಾಯಿ ಮೀಸಲಾಗಿ ಏನು ಇಟ್ಟಿದೆ. ಸೊ ಇದೆಲ್ಲವೂ ವರ್ಕೌಟ್ ಆಗ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ನಿರ್ಣಯ ಮಾಡ್ತಾರೆ ಅನ್ನೋದೇ ಸದ್ಯಕ್ಕೆ ಸಸ್ಪೆನ್ಸ್. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಗೋಪಾಲ್ ಮಾಹಿತಿಗೆ.